ಅದಾಯ್ತು. ಆಮೇಲೆ ಆ ಮಂಗಳಗೌರಿ ಜೀವನ ಪೂರ್ತಿ ಕಣ್ಣೀರ್ ಹಾಕ್ಬೇಕು ಅಂತ ಅನ್ಕೊಂಡೆ, ಅದು ಆಯ್ತು. ಈ ಮನೆಯಲ್ಲಿ ನನಗೆ ಯಾರು ಎದುರಾಳಿನೇ ಇರಬಾರ್ದು ಅಂತ ಅನ್ಕೊಂಡೆ, ಅದು ಆಯ್ತು. ಹೌದೌದು. ಏ, ನೀನೊಂದು ವಿಷಯನೇ ಮರ್ತೋಗಿದ್ಯಾ? ಸತ್ತಿರೋದು ರಾಜೀವ ಮಾತ್ರ, ಮಂಗಳ ಇನ್ನು ಬದುಕಿದಾಳೆ. ಅದು ಅಲ್ಲದೆ ರಾಜೀವನ್ ಮಗು ಮಂಗಳಗೌರಿ ಹೊಟ್ಟೆಲಿದ್ಯಲ್ಲ. ಕಮಾನ್ಯಾ ನೀಲಿ, ಅದನ್ನ ಯಾರು ಹೇಳ್ತಾರೆ? ಅಕಸ್ಮಾತ್ ಹೇಳಿದ್ರು ಯಾರು ನಂಬ್ತಾರೆ? ಇನ್ನು ಆ ಮಂಗಳಗೌರಿಗೆ ಈ ಮನೆ ಸೊಸೆ ಅಂತ ಪ್ರೂವ್ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ. ಇನ್ನು ಅವಳ ಹೊಟ್ಟೆನಲ್ಲಿ ರಾಜೀವನ್ ಮಗು ಇದೆ ಅಂತಂದ್ರೆ ಯಾರು ನಂಬ್ತಾರೆ? ಅವಳು ನಂಬಿಸೋದಕ್ಕೆ ಸಾಧ್ಯನಾ? ನೆವರ್. ಒಟ್ಟಿನಲ್ಲಿ ಇವತ್ತಿಂದ ಈ ಮನೆಯಲ್ಲಿ ನಾನು ಹೇಳಿದ್ದೇ ಮಾತು, ನನ್ನ ಮಾತೆ ಶಾಸನ. ಮದುವೆ ನಿಲ್ಸು, ಮದುವೆ ನಿಲ್ಸು ಅಂತ ದೇವ್ರನ್ನ ಬೇಡ್ಕೊಂಡ್ರೆ ಅಪ್ಪ ಅಪ್ಪಿ ದೇವ್ರು ನನ್ನ ಅಳಿಯನ್ನು ಉಸಿರು ನಿಲ್ಲಿಸಿ ನಿನ್ನ ಸಂತೋಷ ನಿನ್ನ ನಗುನ ಕಿತ್ಕೊಂಡು ಬಿಟ್ಟನಲ್ಲಮ್ಮ ಪಾಪಿ ದೇವರು. ಅಲ್ಲಿ ನಿಮ್ಮಮ್ಮ ಪೂಜೆ ವ್ರತ ಅಂತ ಮಾಡ್ತಾ ಕೂತಿದ್ದಾಳೆ, ಆದರೆ ಇಲ್ಲಿ ಅವಳು ನಂಬಿರೋ ದೇವರು ನಿನ್ನ ತಾಳಿ ಕಿತ್ಕೊಂಡು ನಿನ್ನ ಕುಂಕುಮನ ಅಳಿಸಿದಾನೆ ಅಂತ ಅವಳಿಗೆ ಗೊತ್ತೇ ಇಲ್ವಲ್ಲಮ್ಮ. ನನ್ಗೆ ಕ್ಷಮಿಸ್ಬಿಡು ಮಗಳೇ, ನಾನು ಕೊಟ್ಟು ಮಾತನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ನಿನ್ನ ಗಂಡ ನಿನ್ನ ಕೈ ಹಿಡಿಯುವಾಗ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆ ಮಾತನ್ನು ಉಳಿಸ್ಕೊಳಕ್ಕಾಗಲಿಲ್ಲ ಉಳಿಸ್ಕೊಳಕ್ಕಾಗಲಿಲ್ಲ. ನಾವು ಮೊದಲೇ ಹೋಗಿ ಅಳಿಂದ್ರ ಹತ್ರ ಸತ್ಯ ಹೇಳಬೇಕಿತ್ತಮ್ಮ, ನೀನೇ ಅವ್ರ ಹೆಂಡತಿ ಅಂತ. ಸತ್ಯ ಹೇಳಿದ್ರೆ ಅವ್ರಿಗೆ ಎಲ್ಲಿ ಆಘಾತ ಆಗುತ್ತೋ ಅಂತ ಹೆದರಿ ಹೆದರಿ ಸತ್ಯ ಹೇಳೋಕ್ ಮುಂಚೆನೆ ಅವ್ರನ್ನ ಕಳ್ಕೊಂಡ್ಬಿಟ್ವಲ್ಲ ಅಮ್ಮ. ನನ್ನ ಮಗಳು ಗಟ್ಟಿಗೆ ಐತಿ, ಎಲ್ಲ ಕೆಲಸನೂ ಮುಗಿಸ್ತಾಳೆ, ಮದುವೆನ ನಿಲ್ಲಿಸ್ತಾಳೆ, ಅಳಿಯಂದ್ರಿಗೆಲ್ಲ ನೆನಪಿಸಿ ಅಳಿಯಂದ್ರ ಜೊತೆಲೇ ಕರ್ಕೊಂಬರ್ತಾಳೆ ಅಂತ ಅಂದ್ಕೊಂಡೆ. ಹಾಗ ಅವಳು ಮಾಡೋಕ್ಕಾಗದೆ ಹೋದರೆ ನಾನು ನಿಂತು ಎಲ್ಲ ಮಾಡ್ತೀನಿ ಅಂದ್ಕೊಂಡೆ.